रोटरी क्लब बंटवाड़ा लोरेटो हिल्स पदग्रहण समारंभ लोरेटो हिल्स सभांगण नड़यितु। नूतन अध्यक्षर पद्मराज पल्लाड, कार्यदर्शिया श्रुति मार्ता, कोशाधिकारिया रामचंद्र शिटिगर मतितर पदाधिकारी अधिकार स्वीकरिसिदरु। पद्मराज पल्लाड मातनाडी, रोटरी सेरिद बळिक सांस्कृतिक कार्यक्रम क्रीडाकूटदल्लि भागवहिसुव अवकाश लभिसिद। ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಾನು ಯಾವುದೇ ಮಾನಸಿಕವಾಗಿ ಇದನ್ನು ಕನಸಿನಲ್ಲೂ ನಾನು ರೋಟರಿ ಇನ್ನೊಂದು ಸೇರ್ಲಿಕ್ಕೆ ಈ ಪ್ರಯತ್ನದಲ್ಲಿ ನಾನು ಹೆಣಸಲೇ ಇಲ್ಲ. ನೋಡೋಣ, ಕೂಡಲೇ ಉತ್ತರ ಇಲ್ಲ ಆಗದೇ ಇಲ್ಲ ಅಂತ ನನಗೆ ಅಂದವರು ಹೇಳಲಿಕ್ಕೂ ಆಗಲಿಲ್ಲ. ನೋಡೋಣ, ಸ್ವಲ್ಪ ದಿವಸ ಒಟ್ಟಿಗೆ ಆಚೆಗೆ ಹೋಗಿ ಒಂದು ದಿವಸ ಎಲ್ಲ ಜಾರು ಅಂತ ಒಂದು ಅಂದಾಜಿತ್ತು. ಆದರೆ ದಿನ ಹೋಗ್ತಾ ಯಾರೆಲ್ಲ ಇದ್ದಾರೆ ಅನ್ನುವಂತ ತಿಳ್ಕೊಂಡಾಗ ಬಹುತೇಕ ನಾನು ದಿನನಿತ್ಯ ಭೇಟಿಯಾಗುವಂತಹ ವ್ಯವಹರಿಸುವಂತಹ ನನ್ನ ಯುವ ಮಿತ್ರರ ತಂಡವೇ ನನಗೆ ಆ ಪಟ್ಟಿಯಲ್ಲಿ ಕಂಡು ಬಂದಾಗ ನಾನು ಯಾಕೆ ಇದ ಒಟ್ಟಿಗೆ ಸೇರ್ಕೋಬಾರದು. ಪದಗ್ರಹಣಾಧಿಕಾರಿ ಎಂಎಂ ಸುರೇಶ್ ಚೆಂಗಪ್ಪ ಮಾತನಾಡಿ, ರೋಟರಿ ಸಂಸ್ಥೆ ಸೇರಲು ಹಣವಂತನಾಗಿ ಇರಬೇಕಾಗಿಲ್ಲ, ಬದಲಾಗಿ ಮಾನವೀಯತೆ ಇರುವ ಹೃದಯ ಶ್ರೀಮಂತಿಕೆ ಇರಬೇಕು ಎಂದರು. ಮಾನವೀಯತೆ ಇಂದಿನ ಅನಿವಾರ್ಯತೆ. ಉತ್ತಮ ಸಮಾಜದ ನಿರ್ಮಾಣ ಎನ್ನುವ ಒಂದು ಕಳಕಳಿ ಮನಸ್ಸು ಹುಟ್ಟಿದ್ರೆ ಅದೇ ಅದ್ಭುತ ಸೇವೆಯಾಗಿ ಮೂಡುತ್ತೆ ಎಂದರು. ಐ ಕ್ಯಾನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಇನ್ ಫಾರ್ಮಿಂಗ್ ಎ ರೋಟರಿ ಕ್ಲಬ್, ಇಟ್ ಇಸ್ ನಾಟ್ ಸೋ ಈಸಿ. ಯಾಕೆ ಅಂತ ಹೇಳಿದರೆ, ನಮ್ಮ ಈ ಹೊಸ ಪ್ರೆಸಿಡೆಂಟ್ ಪದ್ಮರಾಜ್ ಪಲ್ಲಾಲ್ ಅವರು ಕೂಡ ಹೇಳಿದರು, ರೋಟರಿ ನೋಡುವ ಇದೆಲ್ಲ ನಮಗೆ ಆಗಲಿಕ್ಕಿಲ್ಲ, ಇದೆಲ್ಲ ದೊಡ್ಡ ದೊಡ್ಡವರ ವ್ಯವಸ್ಥೆ, ತುಂಬ ಎಜುಕೇಟೆಡ್, ತುಂಬ ಹಣ ಇರುವವರು ಅಲ್ಲಿ. ಇವರ ಹತ್ರ ಹಣ ಕಡಿಮೆ ಇಲ್ಲ, ಬಟ್ ಸ್ಟಿಲ್ ಅವರಿಗೆ ಮಾತ್ರ ಇರೋದು, ನಮಗೆ ಆಗಲಿಕ್ಕಿಲ್ಲ. ಈ ವಿಚಾರ ಹೇಳೋದು ಕೂಡ ನನ್ನ ತಲೆಗೆ ಒಂದು ಹೊಳಿತು. ಅದನ್ನು ಕೂಡ ಆದಷ್ಟು ಶೀಘ್ರ ಹೇಳ್ತೇನೆ. ಯಾಕೆಂದರೆ ಮೊನ್ನೆ ಗವರ್ನೆನ್ಸ್ ಇನ್ಸ್ಟಾಲೇಷನಲ್ಲಿ ನಮ್ಮ ಆರ್ ಐ ಡೈರೆಕ್ಟರ್ ಹೇಳಿದರು, ಲೇಟ್ ಆಗಿ ಹೋಗಿತ್ತು ಕಾರ್ಯಕ್ರಮ. ಅವರು ಹೇಳಿದ್ದು, ದ ಓನ್ಲಿ ಪರ್ಸನ್ ಇನ್ ಬಿಟ್ವೀನ್ ದ ಡಿನ್ನರ್ ಆ್ಯಂಡ್ ಯು ಈಸ್ ಮೈಸೆಲ್ಫ್ ಆ್ಯಂಡ್ ಮೈ ಸ್ಪೀಚ್. ಫಲಾನುಭವಿ ಭವಾನಿಯವರ ಪರವಾಗಿ ರವೀಣ ಕುಲಾಲ್ ಸೋಲಾರ್ ಸ್ವೀಕರಿಸಿದರು. ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು. ಅತ್ಯುತ್ತಮ ಸಾಧನೆಗೈದ ನಿವೃತ್ತ ಶಿಕ್ಷಕ ನಾರಾಯಣ ನಾಯ್ಕ ಅವರನ್ನು ಸನ್ಮಾನಿಸಲಾಯಿತು. ಒಂಬತ್ತು ಮಂದಿ ನೂತನ ಸದಸ್ಯರು ಸೇರ್ಪಡೆಗೊಂಡರು. ಪ್ರಕಾಶ್ ಕಾರಂತ್, ಸಂಜೀವ ಪೂಜಾರಿ, ಕೆಎನ್ ಹೆಗ್ಡೆ, ರಾಮಚಂದ್ರ ಶೆಟ್ಟಿಗಾರ್, ಪ್ರಭಾಕರ್ ಪ್ರಭು ಅವರನ್ನು ಗೌರವಿಸಲಾಯಿತು. ಕ್ಲಬ್ ಬುಲೆಟಿನ್ ಅನ್ನ ರಿತೇಶ್ ಬಾಳಿಗ ಬಿಡುಗಡೆಗೊಳಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, 24/7 ಬಂಟ್ವಾಳ.